ನಮಸ್ಕಾರ ಸರ್ ಮೊನ್ನೆ ವಿಡಿಯೋನಲ್ಲಿ ನಾವು ನಿಮಗೆ ತೋರಿಸಿದ್ವಿ ಒಂದು 4 ದಿನ ಆಯ್ತು ವಿಡಿಯೋ ಅಪ್ಲೋಡ್ ಮಾಡಿ ನಾವು ಯಾವ ತರ ಮೊಟ್ಟೆ ಒಳಗಡೆ ಮರಿಗಳು ಒಂದು ವಾರದಲ್ಲಿ ಎಕ್ ಹ್ಯಾಂಡ್ಲಿಂಗ್ ಮಾಡಿ ತಿಳ್ಕೊಳ್ಳೋದನ್ನ ವಿಷಯದಲ್ಲಿ ನಾವು ನಿಮಗೆ ನೀಟಾಗಿ ಹೇಳ್ಕೊಟ್ಟಿದ್ವಿ ಸರ್ ಆ ವಿಷಯದಲ್ಲಿ ಇವತ್ತೇನು ಗೊತ್ತಾ 13ನೇ ದಿನ ಮತ್ತೆ ಇನ್ನೊಂದ ಸಾರಿ ಚೆಕಿಂಗ್ ಮಾಡಬೇಕಾಗುತ್ತೆ ನಮ್ಮ ಮೊಟ್ಟೆನ ಏನು ಪರ್ಪಸ್ ಅಂದ್ರೆ ನಾವು 7ನೇ ದಿನ ಆಗ ಮೊಟ್ಟೆ ಒಳಗಡೆ मरी अन्नोदु फार्मेशन आगिरल्ल अंद्रे अनफर्टाइल एग्स इरोदु मात्र डिटेक्ट माडिर्तीवि तेगेदुबिट्टिर्तीवि ई 13ने दिन नावु एनक्के आ तर माडोदु अंद्रे ಈ 13ನೇ ದಿನ ನಾವು ಏನಕ್ಕೆ ಅಂದ್ರೆ ಆ ತರ ಎಕ್ ಹ್ಯಾಂಡ್ಲಿಂಗ್ ಮಾಡಿ ನೋಡೋದು ಅಂದ್ರೆ ಕೆಲವೊಂದು ಮೊಟ್ಟೆಗಳು ಎನರ್ಜಿ ಸಾಲ್ತಿರ ಮರಿಗಳು ಒಳಗಡೆನೇ ಸತ್ತೋಗ್ಬಿಟ್ಟಿರುತ್ತೆ ಅಂತವು ವೀಕ್ ಇರತಕ್ಕಂತ ಮೊಟ್ಟೆಗಳು ಇರಬಹುದು ಅಥವಾ ಸ್ವಲ್ಪ ಪ್ರಾಬ್ಲಮ್ ಇಂದ ಹುಟ್ಟತಕ್ಕಂತ ಮೊಟ್ಟೆಗಳಲ್ಲಿ ಇರತಕ್ಕಂತ ಮರಿಗಳೆಲ್ಲ ಒಳಗಡೆ ಸತ್ತೋಗಿರುತ್ತೆ ಅಂತ ಮೊಟ್ಟೆಗಳು ಪಕ್ಕ ತೆಗಿಬೇಕು ಸರ್ ಒಂದ ವೇಳೆ ತೆಗಿಲಿಲ್ಲ ಅಂದ್ರೆ ಏನಂದ್ರೆ ಪ್ರಾಬ್ಲಮ್ ಅದು ಮೊಟ್ಟೆ ಅನ್ನೋದು ಕೊಳೆತ ಹೋಗುತ್ತೆ ಸರ್ ಕೊಳೆಯೋದ್ರಿಂದ ಬ್ಯಾಡ್ ಸ್ಮೆಲ್ ಬಂದು ಪಕ್ಕದಲ್ಲಿ ಇರುವ ಒಳ್ಳೆ ಮೊಟ್ಟೆನಲ್ಲಿ ಇರತಕ್ಕಂತ ಮರಿಗಳು ಕೂಡ ಸತ್ತೋಗೋ ಚಾನ್ಸಸ್ ಇರುತ್ತೆ ಈ ಸ್ಟೆಪ್ ನ ನಾವು ಪಕ್ಕ ಫಾಲೋ ಮಾಡಬೇಕಾಗುತ್ತೆ 13ನೇ ದಿನ ಅದಕ್ಕಾಗಿ ಇವಾಗ ನಮ್ಮ ಇನ್ಕ್ಯುಬೇಟರ್ ಅಲ್ಲಿ ತೋರಿಸ್ತೀನಿ ಇವತ್ತು 13ನೇ ದಿನ ಆಗಿದೆ ಒಂದಸಾರಿ ಎಗ್ ಹ್ಯಾಂಡ್ಲಿಂಗ್ ಮಾಡಿ ನೋಡೋಣ ಬನ್ನಿ ಅದಾದ ಮೇಲೆ ಅಂತ ಮೊಟ್ಟೆಗಳು ತೆಗಿಬೇಕು ಅಂತ ಕ್ಲಾರಿಟಿಯಾಗಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸರ್ ಇವಾಗ ಒಂದು ಕೆಲಸ ಮಾಡೋಣ ರೂಮ್ ಅಲ್ಲಿ ಇರೋ ಲೈಟ್ ಎಲ್ಲ ಆಫ್ ಮಾಡಬೇಕು ಸರ್ ಮೊನ್ನೆ ಆಫ್ ಮಾಡಿದಂಗೆ ನೀಟಾಗಿ ಕತ್ಲೆ ಮಾಡ್ಕೊಳ್ಳಿ ಅವಾಗ ನಿಮಗೆ ಇನ್ನ ಚೆನ್ನಾಗಿ ಕ್ಲಾರಿಟಿ ಕಾಣಿಸುತ್ತೆ ಬನ್ನಿ ಆಫ್ ಮಾಡೋಣ ಹಾ ನೋಡಿ ಸರ್ ಈಗ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಳ್ಳೋಣ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಜಸ್ಟ್ ಮೊಟ್ಟೆನ ತೆಗೆದು ಮೊಬೈಲ್ ಟಾರ್ಚ್ ಮೇಲೆ ನಿಲ್ಲಿಸಿಡೋಣ ನೋಡಬಹುದು ನೀವು ನೋಡಿ 13ನೇ ದಿನ ಆಗಿದ ತಕ್ಷಣ ನೋಡಿ ಈ ತರ ಕಾಣುತ್ತೆ ಒಳಗಡೆ ಮರಿ ಭ್ರೂಣ ಅನ್ನೋದು ಸೂಪರ್ ಆಗಿ ಕದಲ್ತಾ ಇರುತ್ತೆ ನೋಡಿ ಪ್ರತಿಯೊಂದು ಮೊಟ್ಟೆನಲ್ಲೂ ಈ ತರನೇ ಇರುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮರಿಗಳು ಫುಲ್ಲ ಬೆಳವಣಿಗೆ ಆಗಿದ್ರೆ ಇಷ್ಟು ನರ ಕಾಣಬೇಕು ನಮಗೆ ಒಳಗಡೆ ನೋಡಬಹುದು ನೀವು ಮರಿ ಕದಲ್ತಾ ಇದೆ ಒಳಗಡೆ ಈ ತರ ನಾವು ಪ್ರತಿಯೊಂದು ಮೊಟ್ಟೆನನ್ನು ಒಂದೊಂದು ಸೆಕೆಂಡ್ ನೋಡಿ ಜಸ್ಟ್ ಟೆಸ್ಟಿಂಗ್ ಅಷ್ಟೇ ಇದೆ ಎಲ್ಲ ನನುವೆ ಸಿಂಪಲ್ ಮೆಥಡ್ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನರಗಳು ಇದೆಲ್ಲ ಕಾಣಬೇಕು ನಮಗೆ ಹಿಂಗೆ ಜೀವಂತ ಇದೆ ಅಂದ್ರೆ ಮರಿ ಇದೆ ಜೀವಂತ ಇಲ್ಲ ಅಂದ್ರೆ ಮರಿಗಳು ಎಲ್ಲಿಂದ ಬರುತ್ತೆ ಸರ್ ಕೆಲವೊಂದು ಮೊಟ್ಟೆಗಳು ಸತ್ತೋಗಿರುತ್ತೆ ನೋಡೋಣ ನಮ್ಮ ಇದರಲ್ಲಿ ಸಿಗುತ್ತೇನೋ ನಮಗೆ ಏನಂದ್ರೆ ಸರ್ ಮೆಜರ್ಸ್ ಎಲ್ಲ ಗೊತ್ತು ಯಾವ ತರ ನಾವು ಮರಿಗಳನ್ನು ಬೆಳೆಸ್ಕೋಬೇಕಾಗುತ್ತೆ ಎಲ್ಲಾನು ನಮ್ಮತ್ರ ಫಾಲ್ಟ್ ಆಗೋ ಚಾನ್ಸ್ ತುಂಬಾ ಕಡಿಮೆ ಅದಕ್ಕೆ ಕೆಲವರು ಗೊತ್ತಿರಲ್ಲ ಅಲ್ವಾ ಅವರತ್ರ ಮೊಟ್ಟೆಗಳೆಲ್ಲ ಜಾಸ್ತಿ ಡ್ಯಾಮೇಜ್ ಮಾಡಿಬಿಡ್ತಾರೆ 80 ಟು 90% ಮೊಟ್ಟೆಗಳೆಲ್ಲ ಹಾಳು ಮಾಡ್ಕೊಂಡುಬಿಟ್ಟಿರ್ತಾರೆ ನೋಡಿ ಎಲ್ಲಾ ಮೊಟ್ಟೆಗಳು ಚೆನ್ನಾಗಿದೆ ಮನೆ ವಾರದ ದಿನ ಆಗ ನಾವು ನೋಡಿದೀವಿ ಅಲ್ವಾ ಇನ್ಕ್ಯುಬೇಟರ್ ಒಳಗಡೆ ನಾವು ಮೊಟ್ಟೆಗಳನ್ನು ಏಕ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅದು ಕಂಟಿನ್ಯೂಯೇಷನ್ ವಿಡಿಯೋ ಇದು ಅದೇ ಇನ್ಕ್ಯುಬೇಟರ್ ಅಲ್ಲಿ ಇರತಕ್ಕಂತ ಮೊಟ್ಟೆಗಳನ್ನು ಈಗ ನಾವು ಏಕ್ ಹ್ಯಾಂಡ್ಲಿಂಗ್ ಮಾಡ್ತಾ ಇದೀವಿ ನೋಡಿ ವಾವ್ ಮರಿ ನೋಡಿ ಎಷ್ಟು ಚೆನ್ನಾಗಿದೆ ಒಳಗಡೆ ಡೆವಲಪ್ಮೆಂಟ್ ಅಂದ್ರೆ ನೋಡಿ ಈ ತರ ಇರಬೇಕು ಮತ್ತೆ ನಾನು ನೆಕ್ಸ್ಟ್ ಮರಿಗಳು ಬಂದಾಗ ನಾನು ಮತ್ತೆ ವಿಡಿಯೋ ಮಾಡ್ತೀನಿ ಈ ಕುಕ್ಕಿ ಹೊರಗಡೆ ಬರ್ತಾವು ಮರಿಗಳೆಲ್ಲ ನನಗೆ 18 ದಿನ ಆದವಾಗ ಇನ್ನೊಂದು 5 ದಿನ ಇದೆ ಟೈಮ್ ಎಲ್ಲ ಬದುಕಿದೆ ಎಲ್ಲ ಬದುಕಿದೆ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ ಆ ವಿಡಿಯೋ ಕೂಡ ಫಾಲೋ ಆಗಿ ಸರ್ ನೋಡಿ ಸರ್ ಒಂದೇ ಒಂದು ವಿಷಯ ಪ್ರವಾಸದಲ್ಲಿ ಯಾರು ಹೇಳಿಕ್ಕೆ ಹೋಗಲ್ಲ ಅಂತ ವಿಷಯಗಳೆಲ್ಲಾನು ನಾನು ಹೇಳ್ಕೊಡ್ತಾ ಇದೀನಿ ಯಾಕೆಂದ್ರೆ ಪ್ರತಿಯೊಬ್ಬ ರೈತರು ಡೆವಲಪ್ಮೆಂಟ್ ಆಗಬೇಕು ಅನ್ಎಂಪ್ಲಾಯ್ಮೆಂಟ್ ಇರೋರ್ತವರು ಎಲ್ಲಾನು ಎಂಪ್ಲಾಯ್ಮೆಂಟ್ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಒಂದು ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಗಬೇಕು ನಮ್ಮ ಜೊತೆ ಜೊತೆಯಲ್ಲಿ ನಾವು ಬೆಳೆದ್ರೆ ದೇಶ ಬೆಳೆಯುತ್ತೆ ಸರ್ ಫಸ್ಟ್ ಹಳ್ಳಿಯಿಂದ ಬೆಳಿಬೇಕು ಸರ್ ಹಳ್ಳಿ ಡೆವಲಪ್ ಆದ್ರೆ ದೇಶ ಡೆವಲಪ್ ಆದಂಗೆ ಆಟೋಮ್ಯಾಟಿಕಲಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಬೇರೆ ಕಂಪನಿಗಳಲ್ಲೋ ಇಲ್ಲಂದ್ರೆ ಇನ್ನೊಂದು ಗಾರೆ ಕೆಲಸನೋ ಮಾಡ್ಕೊಂಡು ನಾವು ಇದರಲ್ಲೇ ಇರ್ತೀವಿ ಹೇಳಿ ಎಷ್ಟು ಮಾಡಿದ್ರೂ ಮಾರ್ಕೆಟಿಂಗ್ ಇದೆ ಸರ್ ಚಿಕನ್ ಮಾರ್ಕೆಟಿಂಗ್ ಮಾತ್ರ ಪ್ರತಿಯೊಬ್ಬರಿಗೂ ನಾವು ಮೀಟ್ ತಿನ್ನೋಣ ಅಂದ್ರೂ ಸಿಗ್ತಾ ಇಲ್ಲ ನಾಟಿ ಕೋಳಿ ಅನ್ನೋದು ಹೊರಗಡೆ ಅದಕ್ಕೆ ಎಲ್ಲರೂ ಬಾಯ್ಲರ್ ಅನ್ನೋದು ಪ್ರಿಫರ್ ಮಾಡ್ತಾ ಇದ್ದಾರೆ ಬೇಡ ನಾವು ಮತ್ತೆ ನಮ್ಮ ದೇಶನ ನಾಟಿ ಕಡೆಗೆ ನೋಡೋ ತರ ಮಾಡೋಣ ನೋಡಿ ಏನ ಮೇಬಿ ನಾನು ಸಿಗಂಗೆ ಇಲ್ಲ ಒಂದು ಮೊಟ್ಟೆ ಕೂಡ ಹೋಗಿರ್ತಕ್ಕಂಥದ್ದು ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ನರ ಕಾಣ್ತಾ ಇದೆ ನರ ಕಾಣ್ತಾ ಇದೆ ಅಂದ್ರೆ ಇದೆ ನರ ಕಾಣಲಿಲ್ಲ ಒಳಗಡೆ ಬರಿ ನೀರ್ ನೀರ್ ತರ ಆಗಿದೆ ಅಂದ್ರೆ ಇರಲ್ಲ ಅಷ್ಟೇ ಅದಕ್ಕೆ ನಾನು ಹೇಳಿದ್ದು 95% ರಿಸಲ್ಟ್ ಬರುತ್ತೆ ಸರ್ ಇದರಲ್ಲಿ ನಾನು ಟೆನ್ಷನೇ ಮಾಡ್ಕೊಳ್ಳಲ್ಲ ವಿಷಯದಲ್ಲಿ ಅಂತ ಅಷ್ಟು ಕನ್ಫರ್ಮೇಶನ್ ಆಗಿ ಹೇಳಿರೋದು ಅದಕ್ಕೆ 95% ಅಂತ ನೋಡಿ ಕೆಲವರು ಗೊತ್ತಾಗದಿರ ಇವೆಲ್ಲ ಲಾಸ್ ಮಾಡ್ಕೊಳ್ತಾರೆ ಸುಮ್ಮನೆ ಆಕ್ಚುಲಿ ನಾನು ಟೆಸ್ಟಿಂಗ್ ಕೂಡ ಮಾಡೋ ಅವಸರ ಇಲ್ಲ ಯಾಕೆಂದ್ರೆ ನನಗೆ ಗೊತ್ತು ಅದು ಮೆಜರ್ಸ್ ಯಾವ ತರ ಬೆಳೀತದೆ ಅಂತ ನಾನು ಕರೆಕ್ಟಾಗಿ ಮಾಡ್ಕೊಳ್ತೀನಿ ಅಲ್ದಿರೋದ್ರೆ ನಿಮಗೆ ಗೊತ್ತಾಗಿರಲ್ಲ ಅಲ್ವಾ ಎಲ್ಲಾದರೂ ಫಾಲ್ಟ್ ಮಾಡಿರ್ತೀರಾ ಒಂದೆರಡು ಬ್ಯಾಚ್ ಕೂಡ ಲಾಸ್ ಮಾಡ್ಕೊಳ್ಳೋ ಚಾನ್ಸ್ ಇರುತ್ತೆ ಅದಕ್ಕೆಲ್ಲ ಜಾಗ ಬೇಡ ನಾವು ಇಟ್ಟಿರೋ ಬಂಡವಾಳಕ್ಕೆಲ್ಲನೂ ಕರೆಕ್ಟ್ ಆಗಿ ನ್ಯಾಯ ಆಗಬೇಕಾಗುತ್ತೆ ವಾವ್ ಸೂಪರ್ ಇದೆ ಸರ್ ಬೇಕಾಗಿರೋದು ನೋಡಿ ಇಷ್ಟು ಮೊಟ್ಟೆಗಳೆಲ್ಲ ಚೆಕ್ ಮಾಡಿದೆ ಅಲ್ಲ ಒಂದು ಮೊಟ್ಟೆನಲ್ಲೂ ಕೂಡ ನಮಗೆ ವೇಸ್ಟ್ ಹೋಗಿಲ್ಲ
ನೋಡೋಣ ಇನ್ನ ಟೈಮ್ ಇದೆ ಲಾಸ್ಟ್ ವರ್ಕ್ ನೋಡಿ ಇದು ಚೆನ್ನಾಗಿದೆ ಇದು ನೋಡಿ ಎಲ್ಲ ನರಗಳು ಮರಿ ತಿರುಗುತ್ತಾ ಇರುತ್ತೆ ನೋಡಿ ನೋಡಿ ಕದಲೋದು ನೋಡಿ ಮರಿ ಒಳಗಡೆ ಚೆನ್ನಾಗಿ ಕದಲ್ತಾ ಇರುತ್ತೆ ನೋಡಿ ಈ ಕಡೆ ಇದೆ ನೋಡಿ ಮರಿ ಪ್ರತಿಯೊಬ್ಬರು ಮಾಡಿ ಸರ್ ಏನು ಲಾಸ್ ಇಲ್ಲ ಕೋಳಿಗಳು ಮಾಡೋದ್ರಲ್ಲಿ ನೀವು ದಯವಿಟ್ಟು ಆಸಿಲ್ ಕ್ರಾಸ್ ಆಗಿರ್ಬೋದು ಗಿರ್ರಾಜ ವನರಾಜ ಇನ್ನ ಕಾವೇರಿ ತಳಿ ನೋಡಿ ಸತ್ತಾಗಿದೆ ನೋಡಿ ಮರಿ ಇದರಲ್ಲೇ ನೋಡಿ ನಮಗೆ ನರಗಳು ಕಾಣ್ತಾ ಇಲ್ಲ ಬರೀ ಒಂದ್ ಹತ್ರ ಬಂದ್ಬಿಟ್ಟು ಸೆಟ್ಲ್ ಆಗಿಬಿಟ್ಟಿದೆ ಒಂದೇ ಒಂದು ಮೊಟ್ಟೆ ಸಿಕ್ಕಿದ್ರೆ ನನಗೆ ಇವಾಗವರೆಗೂ ನೋಡಿ ಈ ಥರ ರೆಡ್ಡಿಶ್ ರೆಡ್ಡಿ ಸೈಡಲ್ಲೆಲ್ಲ ಹಂಗೆ ಇದೆ ಅದಕ್ಕೂ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇನ್ನೊಂದು ಮೊಟ್ಟೆ ತೆಗೆದು ತೋರಿಸ್ತೀನಿ ನಾನು ನೋಡಿ ಡಿಫ್ರೆನ್ಸ್ ನೋಡಿ ಇಲ್ಲೆಲ್ಲ ನರಗಳು ಕಾಣ್ತಾ ಇದೆಯಾ ಚೆನ್ನಾಗಿ ನೋಡಿ ಇಲ್ಲೆಲ್ಲ ಮರಿ ಚೆನ್ನಾಗಿದೆ ನರಗಳು ಕಾಣ್ತಾ ಇದೆ ಎಲ್ಲ ಕಡೆಗೂ ಕೆಂಪಿಗಿದೆ ಮರ ಎಲ್ಲ ಮೊಟ್ಟೆ ಎಲ್ಲ ಶೇಕ್ ಆಗುತ್ತೆ ಒಳಗಡೆ ಮರಿ ಅನ್ನೋದು ನೀವು ಇದರಲ್ಲಿ ನೋಡ್ಬೋದು ನೋಡಿ ಒಂದ್ ಕಡೆ ಸೆಟ್ಲ್ ಆಗಿಬಿಟ್ಟಿದೆ ಹೋಗಿ ಇದೆಲ್ಲ ನರ ಅಲ್ಲ ಇದೆಲ್ಲ ಓನ್ಲಿ ಡಾರ್ಕ್ ಆಗಿದೆ ಅಷ್ಟೇ ರೆಡ್ ಆಗಿ ಭ್ರೂಣ ನೋಡಿ ಉಟ್ಬಿಟ್ಟು ಸತ್ತಾಗಿದೆ ಇದೆಲ್ಲ ವೀಕ್ನೆಸ್ ಮೊಟ್ಟೆಗಳು ಏನು ಮಾಡೋಕ್ಕಾಗಲ್ಲ ಕೆಲವರಿಗಿಂತ ಜಾಸ್ತಿ ಸಿಗ್ಬೋದು ಕೆಲವ್ರಿಗೆ ಕಡಿಮೆ ಸಿಗ್ಬೋದು ನನಗೆ ಅಸಲು ಸಿಗಲೇ ಇಲ್ಲ ಒಂದೇ ಒಂದು ಮೊಟ್ಟೆ ಸಿಗ್ತು ನೋಡೋಣ ಇನ್ನೇನಾದರೂ ಸಿಗುತ್ತೆ ನನಗೂ ಐಡಿಯಾ ಇಲ್ಲ ವಾವ್ ಸೂಪರ್ ಇದೆ ಸರ್ ಬೇಕಾಗಿರೋದು ನಾವು ಮರಿಗಳು ಇಳಿಸೋವಾಗ ನಮ್ಗೆ ಬೇಕಾಗಿರೋದಿದೆ ವಾವ್ ನೋಡಿ ಈ ಕಡೆ ನೋಡಿ ಎಲ್ಲ ಇದೆ ನರಗಳಿದೆ ನರಗಳಿದೆ ಅಂದರೆ ಮರಿ ಇದೆ ನರ ಇಲ್ಲ ಅಂದರೆ ಮರಿ ಇಲ್ಲ ಅಷ್ಟೇ ಮುಲ್ಲಾಜೆ ಇಲ್ಲ ವಾವ್ ವಾವ್ ನೋಡಿ ಸರ್ ನರ ಎಲ್ಲ ಇದೆ ಮರಿ ಇದೆ ಅಷ್ಟೇ ಇನ್ನೇನಿಲ್ಲ ನಿಮ್ಗೆ ಒಂದು ಕಡೆ ಸೆಟ್ಲ್ ಆಗಿಬಿಟ್ಟಿರುತ್ತೆ ಹೋಗಿ ಹೋಗಿರ್ತಕ್ಕಂಥ ಮೊಟ್ಟೆ ನೋಡಿ ಇದೊಂದೇ ಒಂದು ಸಿಕ್ಕಿರೋದು ನನಗೆ ಹೋಗಿರ್ತಕ್ಕಂಥ ಮೊಟ್ಟೆ ಇನ್ನೊಂದ್ಸರಿ ತೋರಿಸ್ತೀನಿ ಅಷ್ಟೇ ನೋಡಿ ಇಲ್ಲೋಗಿ ಸೆಟ್ಲ್ ಆಗಿಬಿಟ್ಟಿದೆ ಮರಿ ಈ ಕಡೆ ಎಲ್ಲ ನೋಡಿ ಖಾಲಿ ಮೊಟ್ಟೆ ಇದೆ ಒಂದೇ ಹೋಗಿದೆ ಅಷ್ಟೇ ಓಕೆ ಸರ್ ಥ್ಯಾಂಕ್ ಯು ಸರ್ ಇಲ್ಲಿ ನೋಡ್ಬೋದು ಸರ್ ಅವತ್ತು ನಮಗೆ 8 ಮರಿ ಇಳ್ದಿತ್ತಲ್ವಾ ಟೋಟಲ್ಲು 10 ಮೊಟ್ಟೆ ಇಟ್ಟಿದ್ರೆ 8 ಮರಿ ಇಳ್ದಿದೆ ಅಂತ ಅವತ್ತು ಹೇಳಿದೆ ನಿಮಗೆ ಅದ್ರ ಜೊತೆಗೆ ಮತ್ತೆ ಒಂದು 3 ದಿನ ಬಿಟ್ಟು ಇನ್ನೊಂದು ಸಣ್ಣ ಮರಿ ಒಂದು ಹುಡ್ತು ಅದನ್ನು ಇದರಲ್ಲಿ ಬ್ರೂಡಿಂಗ್ ಸೆಟಪಲ್ಲೇ ಬಿಟ್ಟಿದ್ದೀನಿ ನೋಡಿ ಬೇಕಾದ್ರೆ ಕೌಂಟ್ ಮಾಡ್ಕೊಳ್ಳಿ ಒಂದು ಸರಿ ಟೋಟಲ್ 9 ಮರಿ ಆಗಿದೆ ಒಂದು ಮರಿ ಕೂಡ ಸಾಯಲ್ಲ ಸರ್ ನಮ್ಮದೇ ಗ್ಯಾರಂಟಿ